हेलो फ्रेंड्स, कन्नड़ इन्फो मीडिया यूट्यूब चैनल गे स्वागत हागू सुस्वागत। इवत्तिन वीडियोदल्ली नानु निमगे अत्यंत इंटरेस्टिंग आगिरो फैक्ट्गळ बग्गे माहितियन्न तिळिसिकोड्तीनि। नीवु इल्ली स्क्रीन नल्ली नोड्ता इरो ई हुळु एनिदे अदर वयस्सु 41,700 वर्षगळु। ई देशदल्ली बेळग्गे लेट आगि एद्रे नम्मन्न नीरोळगे बिसाक्तारे। ಮತ್ತೆ ಪಬ್ಜಿ ಗೇಮ್ನಲ್ಲಿ ಹೇಡ್ ಡ್ರಾಪ್ ಬೀಳೋದು ಮತ್ತೆ ಅದರೊಳಗೆ ಏನೇನು ಇರುತ್ತೆ ಅಂತ ಪಬ್ಜಿನ ಆಡೋರಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು। ಆದರೆ ನೀವು ರಿಯಲ್ ಹೇಡ್ ಡ್ರಾಪ್ನ ನೋಡಿದಿರಾ? ಮತ್ತೆ ಆ ಹೇಡ್ ಡ್ರಾಪ್ನಲ್ಲಿ ಏನೇನು ಇರುತ್ತೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮಗೋಸ್ಕರನೇ ಅಷ್ಟೇ ಅಲ್ಲದೆ ಇಂತಹ ಅನೇಕ ಇಂಟರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ। ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ, ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ। ಫ್ಯಾಕ್ಟ್ ನಂಬರ್ 1, ಸಾಮಾನ್ಯವಾಗಿ ಹುಡುಗಿಯರು ಬಳಸುವ ನೇಲ್ ಪಾಲಿಶ್ ಎಷ್ಟಿರುತ್ತೆ ಹೇಳಿ? ಅಬ್ಬಬ್ಬಾ ಅಂದ್ರೆ 200 ರೂಪಾಯಿ 400 ರೂಪಾಯಿ, ನನಗಂತೂ ಕರೆಕ್ಟ್ ರೇಟ್ ಗೊತ್ತಿಲ್ಲ, ಜಾಸ್ತಿ ಅಂದ್ರೆ 1000 ರೂಪಾಯಿ ಇರಬಹುದೇನೋ। ಆದ್ರೆ ಈಗ ತೋರಿಸ್ತಾ ಇರೋ ಈ ನೇಲ್ ಪಾಲಿಶ್ ನ ಬೆಲೆ ಬರೋಬ್ಬರಿ 250,000 ಯುಎಸ್ ಡಾಲರ್ಸ್, ಅದು ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 1.5 ಕೋಟಿ ರೂಪಾಯಿ। ಇದನ್ನ ಏನು ಬಂಗಾರದಿಂದ ತಯಾರಿ ಮಾಡಿದ್ದಾರಾ ಅಂತ ನೀವು ಅಂದುಕೊಂಡ್ರೆ ಈ ನೇಲ್ ಪಾಲಿಶ್ ನ ನಿಜವಾದ ಬ್ಲ್ಯಾಕ್ ಡೈಮಂಡ್ ಗಳನ್ನ ಯೂಸ್ ಮಾಡಿ ತಯಾರಿಸಿದ್ದಾರೆ। ಅಂದ್ರೆ ಒಂದು ಬಾಟಲ್ ನಲ್ಲಿ 265 ಕ್ಯಾರೆಟ್ ಬ್ಲ್ಯಾಕ್ ಡೈಮಂಡ್ ಇರುತ್ತೆ। ಇದೇ ಕಾರಣಕ್ಕೆ ಈ ನೇಲ್ ಪಾಲಿಶ್ ನ ಪ್ರಪಂಚದ ಅತ್ಯಂತ ದುಬಾರಿ ನೇಲ್ ಪಾಲಿಶ್ ಅಂತ ಕರೆಯಲಾಗುತ್ತೆ। ಫ್ಯಾಕ್ಟ್ ನಂಬರ್ 2, ಫಿನ್ಲ್ಯಾಂಡ್ ದೇಶದ ಪ್ರತಿ ವರ್ಷ ನ್ಯಾಷನಲ್ ಸ್ಲೀಪಿ ಹೆಡ್ ಡೇನ ಆಚರಿಸಲಾಗುತ್ತೆ। ಆ ದಿನ ಆ ಕುಟುಂಬದಲ್ಲಿ ಯಾರು ತುಂಬಾ ಲೇಟ್ ಆಗಿ ಎದ್ದೆಳ್ತಾರೋ ಅವರನ್ನ ಆ ಕುಟುಂಬದ ಎಲ್ಲರೂ ಸೇರಿ ಆ ವ್ಯಕ್ತಿಯನ್ನ ಮಂಚದ ಸಮೇತ ಹೊತ್ತುಕೊಂಡು ಬಂದು ಒಂದು ನದಿಗೆ ಬಿಸಾಕ್ತಾರೆ। ಅಷ್ಟೇ ಅಲ್ಲದೆ ಆ ದಿನ ಪೂರ್ತಿ ಆ ವ್ಯಕ್ತಿ ಆಚೆ ಬರದೆ ನದಿಯಲ್ಲೇ ಈಜುಕೊಂಡು ಇರಬೇಕು। ಫ್ಯಾಕ್ಟ್ ನಂಬರ್ 3, ಈಗ ನಿಮಗೆ ನಾನು ಒಂದು ಸಿಂಪಲ್ ಆಗಿ ಇರುವ ಜಾಬ್ ಹೇಳ್ತೀನಿ। ಅದೇನಂದ್ರೆ 6 ತಿಂಗಳಿಗೊಮ್ಮೆ ಬಲ್ಬ್ ನ ಚೇಂಜ್ ಮಾಡೋದು, ಅಂದ್ರೆ ವರ್ಷಕ್ಕೆ 2 ಬಾರಿ ಅಷ್ಟೇ। ಈ ಕೆಲಸಕ್ಕೆ ಸಂಬಳ ಎಷ್ಟು ಗೊತ್ತಾ? ವರ್ಷಕ್ಕೆ ಬರೋಬರಿ 26,000 ಡಾಲರ್ಸ್, ಅಂದ್ರೆ ಅದು ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ವರ್ಷಕ್ಕೆ 19,00,000 ರೂಪಾಯಿ। ಸಂಬಳ ಅಂದ್ರೆ ಇಲ್ಲಿ ಸಣ್ಣ ಟ್ವಿಸ್ಟ್ ಏನಪ್ಪ ಅಂದ್ರೆ ಆ ಬಲ್ಬ್ ಒಂದು ಟವರ್ ಮೇಲೆ ಇರುತ್ತೆ, ಮತ್ತೆ ಆ ಟವರ್ ನ ಎತ್ತರ 1,500 ಅಡಿಗಳು। ಸೋ ಈ ಟವರ್ ಇರೋದು ಸೌತ್ ಡಕೋಟಾದಲ್ಲಿ। ಇಲ್ಲಿ ನೀವು ನೋಡ್ತಾ ಇರೋ ವ್ಯಕ್ತಿ ಪ್ರತಿ 6 ತಿಂಗಳಿಗೊಮ್ಮೆ ಆ ಕಮ್ಯುನಿಕೇಶನ್ ಟವರ್ ಮೇಲೆ ಹತ್ತಿ ಆ ಬಲ್ಬ್ ನ ಚೇಂಜ್ ಮಾಡ್ತಾನೆ। ಬರೀ ಆ ಟವರ್ ಮೇಲೆ ಹತ್ತೋದಿಕ್ಕೆ ಮಾತ್ರನೇ ಆ ವ್ಯಕ್ತಿಗೆ 3 ಗಂಟೆ ಸಮಯ ಬೇಕಾಗುತ್ತೆ, ಮತ್ತೆ ಆ ಟವರ್ ನ ಇಳಿಯೋದಿಕ್ಕೆ 3 ಗಂಟೆ ಸಮಯ ಬೇಕು। ಒಂದು ವೇಳೆ ಆ ಟವರ್ ಮೇಲಿಂದ ಕೈಯೋ ಕಾಲೋ ಜಾರಿ ಕೆಳಗೆ ಬಿದ್ರೆ ಮೂಳೆನಾದ್ರೂ ಸಿಗುತ್ತಾ? ನೀವೇ ಹೇಳಿ। ಫ್ಯಾಕ್ಟ್ ನಂಬರ್ 4, ಮೆಕ್ಸಿಕೋಗೆ ಸೇರಿದ ಜಾನ್ ಮತ್ತೆ ಜೇಮ್ಸ್ ಅಣ್ಣ ತಮ್ಮಂದಿರು ಒಂದು ದಿನ ಫೇಕ್ ಗೋಯಾಸ್ ಪೇಂಟಿಂಗ್ಸ್ ಮಾರಬೇಕು ಅಂತ ಅಂದುಕೊಳ್ತಾರೆ। ಗೋಯಾಸ್ ಪೇಂಟಿಂಗ್ಸ್ ಅಂದ್ರೆ ಅದು ಈ ರೀತಿ ಇರುತ್ತೆ, ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ। ಸೋ ಆ ಅಣ್ಣ ತಮ್ಮಂದಿರು ಆ ಪೇಂಟಿಂಗ್ಸ್ ಮಾರೋದಿಕ್ಕೆ ಒಬ್ಬ ಶೇಕ್ ಬಕ್ರನ ಕೂಡ ಸೆಲೆಕ್ಟ್ ಮಾಡಿಕೊಳ್ತಾರೆ, ಮತ್ತೆ ಅವರಿಬ್ಬರ ಮಧ್ಯೆ 1.5 ಮಿಲಿಯನ್ ಡಾಲರ್ಸ್ ಗಳಿಗೆ ಡೀಲ್ ಆಗುತ್ತೆ। ಆ ಶೇಕ್ ಫುಲ್ ಕ್ಯಾಶ್ ನ ಕೊಟ್ಟು ಪೇಂಟಿಂಗ್ ಖರೀದಿ ಮಾಡ್ತಾನೆ। ಆಗ ಈ ಇಬ್ಬರು ಅಣ್ಣ ತಮ್ಮಂದಿರಿಗೆ ನಮ್ಮ ಲೈಫ್ ಸೆಟಲ್ ಆಗೋಯ್ತು ಅಂತ ಅಂದುಕೊಳ್ತಾರೆ। ಆದ್ರೆ ನಂತರ ಗೊತ್ತಾಗುತ್ತೆ ಮೋಸ ಹೋಗಿದ್ದು ಶೇಕ್ ಅಲ್ಲ ಇವರೇ ಅಂತ, ಯಾಕಂದ್ರೆ ಆತ ಕೊಟ್ಟಿದ್ದ ಕ್ಯಾಶ್ ಏನಿದೆ ಅದು ನಕಲಿ ನೋಟುಗಳಾಗಿತ್ತು। ಇದರಿಂದ ಆ ಅಣ್ಣ ತಮ್ಮಂದಿರಿಗೆ ತಕ್ಕ ಶಾಸ್ತಿ ಆಗುತ್ತೆ। ಈ ಘಟನೆ ಆಗಿದ್ದು 2003ರಲ್ಲಿ, ಇವತ್ತಿಗೂ ಆ ಶೇಕ್ ಯಾರು ಅಂತ ಕಂಡುಹಿಡಿಯೋದಕ್ಕೆ ಆಗ್ಲಿಲ್ಲ। ಫ್ಯಾಕ್ಟ್ ನಂಬರ್ 5, ಜುಲೈ 2018ರಲ್ಲಿ ರಷ್ಯಾ ದೇಶದ ಸೈಂಟಿಸ್ಟ್ಗಳು ಪರ್ಮಾಫ್ರೋಸ್ಟ್ನಲ್ಲಿ ಕೆಲವೊಂದು ಫ್ರೀಸ್ ಆಗಿರೋ ಹುಳುಗಳನ್ನು ಕಲೆಕ್ಟ್ ಮಾಡ್ತಾರೆ। ಆ ಐಸ್ ಕರಗಿದ ನಂತರ ಅದರಲ್ಲಿ 2 ಹುಳುಗಳು ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ। ಆಗ ಸೈಂಟಿಸ್ಟ್ಗಳು ಆ ಹುಳುಗಳ ವಯಸ್ಸು ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ ಮುಂದಾದಾಗ ಅವರೆಲ್ಲ 1 ಸೆಕೆಂಡ್ ಶಾಕ್ ಆಗ್ತಾರೆ, ಯಾಕಂದ್ರೆ ಆ 2 ಹುಳುಗಳಲ್ಲಿ ಒಂದು ಹುಳುವಿನ ವಯಸ್ಸು 32,000 ವರ್ಷಗಳು, ಮತ್ತೊಂದು ಹುಳುವಿನ ವಯಸ್ಸು 41,700 ವರ್ಷಗಳು। ಸೋ ಈ ಹುಳುಗಳು ಆವತ್ತಿನಿಂದ ಇಳಿದು ಇವತ್ತಿನವರೆಗೆ ಬದುಕಿದ್ದಾವೆ, ಅದು ಕೂಡ ಆಹಾರ ನೀರು ಇಲ್ಲದೆ ಐಸ್ನಲ್ಲಿ ಫ್ರೀಸ್ ಆಗಿ ಇತ್ತು। ಕೇಳೋದಿಕ್ಕೆ ಆಶ್ಚರ್ಯ ಅನ್ನಿಸುತ್ತೆ ಅಲ್ವಾ? ಫ್ಯಾಕ್ಟ್ ನಂಬರ್ 6, ಸೋ ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಒಂದು ಮಾಸ್ಟರ್ ಇಕ್ವೇಷನ್ ಆಗಿದೆ, ಇದರ ಹೆಸರು ಫಿಗ್ಮ್ಯಾನ್ ಇಕ್ವೇಷನ್। ಇದನ್ನ ಮಾಸ್ಟರ್ ಇಕ್ವೇಷನ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ,
ಇದರ ಸಹಾಯದಿಂದ ಬ್ರಹ್ಮಾಂಡದ ಪ್ರತಿಯೊಂದು ರಹಸ್ಯವನ್ನು ತಿಳಿದುಕೊಳ್ಳಬಹುದು. ಅಂದರೆ ನಮ್ಮ ಬ್ರಹ್ಮಾಂಡದ ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ಅರ್ಥ ಮಾಡಿಕೊಳ್ಳಬಹುದು. ಕೆಲವರು ಹೇಳುವ ಪ್ರಕಾರ ಈ ಈಕ್ವೇಷನ್ನ ಸಾಲ್ವ್ ಮಾಡಿದರೆ ಈ ಭೂಮಿ ಹೇಗೆ ಹುಟ್ಟಿದ್ದು, ಸೂರ್ಯ ಹೇಗೆ ಹುಟ್ಟಿದ, ಈ ರೀತಿ ನಮ್ಮ ಬ್ರಹ್ಮಾಂಡದ ಪ್ರತಿಯೊಂದನ್ನು ತಿಳಿದುಕೊಳ್ಳಬಹುದಂತೆ. ಫ್ಯಾಕ್ಟ್ ನಂಬರ್ 7. ಸೊ ಬ್ಯಾಟಲ್ ಗೇಮ್ಸ್ಗಳಾದ ಪಬ್ಜಿ, ಫ್ರೀ ಫೈರ್ ಈ ರೀತಿ ಗೇಮ್ಸ್ಗಳನ್ನು ಆಡುತ್ತಿರುವಾಗ ಹೇರ್ ಡ್ರಾಪ್ಸ್ಗಳನ್ನು ನೋಡ್ತಾನೆ ಇರ್ತೀವಿ. ಅದರಲ್ಲಿ ಫ್ಲೇರ್ ಗನ್, AWM, ಬ್ರೋಜಾ ಈ ರೀತಿ ಇರುತ್ತೆ. ಸೊ ಇದೆಲ್ಲ ಗೇಮ್ನಲ್ಲಿ ಬರೋ ಹೇರ್ ಡ್ರಾಪ್ಸ್. ಆದರೆ ನೀವು ಯಾವತ್ತಾದರೂ ರಿಯಲ್ ಹೇರ್ ಡ್ರಾಪ್ಸ್ನ ನೋಡಿದ್ದೀರಾ? ಸೊ ರಿಯಲ್ ಹೇರ್ ಡ್ರಾಪ್ಸ್ಗಳನ್ನು ಆರ್ಮಿಯವರು ಪ್ಯಾಕ್ ಮಾಡಿ ಈ ರೀತಿ ವಿಮಾನದಲ್ಲಿ ಲೈನ್ ಆಗಿ ಇಟ್ಟಿರುತ್ತಾರೆ. ಸೊ ಯಾವಾಗ ಕೆಳಗೆ ಇರುವವರೆಗೆ ಇದರ ಅವಶ್ಯಕತೆ ಬರುತ್ತೋ ಆಗ ಈ ಏರ್ ಡ್ರಾಪ್ಸ್ಗಳಿಗೆ ಪ್ಯಾರಶೂಟ್ಗಳನ್ನು ಕಟ್ಟಿ ಕೆಳಗೆ ರಿಲೀಸ್ ಮಾಡ್ತಾರೆ. ಸೊ ಈ ಏರ್ ಡ್ರಾಪ್ಸ್ನಲ್ಲಿ ಎಲ್ಲ ರೀತಿಯ ವೆಪನ್ಸ್, ಫುಡ್, ಮೆಡಿಸಿನ್, ಶೆಲ್ಟರ್ ಮತ್ತು ವೆಹಿಕಲ್ಸ್ ಕೂಡ ಇರುತ್ತೆ. ಈ ಐಡಿಯಾನ ಡೆವಲಪ್ ಮಾಡಿದ್ದು ವರ್ಲ್ಡ್ ವಾರ್ ಟೂ ಸಮಯದಲ್ಲಿ. ಸೈನಿಕರು ಯುದ್ಧ ಭೂಮಿಯಲ್ಲಿ ಪ್ರಶಾಂತತೆ ಬರುವವರೆಗೂ ಹೋರಾಡ್ತಾನೆ ಇರಬೇಕು. ಅವರು ಅಲ್ಲಿಂದ ಬರೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರ ಅವಸರಗಳನ್ನು ತೀರಿಸೋದಕ್ಕೆ ಈ ಏರ್ ಡ್ರಾಪ್ಸ್ ಟೆಕ್ನಿಕ್ನ ಯೂಸ್ ಮಾಡಲಾಯಿತು. ಹೇರ್ ಡ್ರಾಪ್ಸ್ನಲ್ಲಿ ಮೂರು ವಿಧಗಳು ಇರುತ್ತೆ. ಲೋ ವೆಲಾಸಿಟಿ ಹೇರ್ ಡ್ರಾಪ್, ತುಂಬ ದೊಡ್ಡ ದೊಡ್ಡ ಕಂಟೈನರ್ಗಳಿಗೆ ಮತ್ತು ವೆಹಿಕಲ್ಸ್ಗಳಿಗೆ ಪ್ಯಾರಶೂಟ್ ಕಟ್ಟಿ ನಿಧಾನಕ್ಕೆ ಡ್ಯಾಮೇಜ್ ಆಗದಂತೆ ಕೆಳಗೆ ಇಳಿಸ್ತಾರೆ. ಹೈ ವೆಲಾಸಿಟಿ ಏರ್ ಡ್ರಾಪ್, ಇದರಲ್ಲಿ ನಾರ್ಮಲ್ ಐಟಮ್ಸ್ಗಳಿಗೆ ಪ್ಯಾರಶೂಟ್ ಕಟ್ಟಿ ಕೆಳಗೆ ಬಿಡ್ತಾರೆ. ಇದು ಫಾಸ್ಟ್ ಆಗಿ ಹೋಗಿ ಕೆಳಗೆ ಬೀಳುತ್ತೆ. ಕೊನೆಯದಾಗಿ ಫ್ರೀ ಫಾಲ್ ಹೇರ್ ಡ್ರಾಪ್, ಇದರಲ್ಲಿ ಪ್ಯಾರಶೂಟ್ ಕಟ್ಟೋದಿಲ್ಲ, ಐಟಮ್ಸ್ಗಳನ್ನು ಹಾಗೆ ಕೆಳಗೆ ಬಿಡಲಾಗುತ್ತೆ. ಇದೇ ಐಡಿಯಾನ ಗೇಮ್ಗಳಾದ ಪಬ್ಜಿ ಹಾಗೂ ಫ್ರೀ ಫೈರ್ನಲ್ಲಿ ಬಳಸಲಾಗಿದೆ. ಸೊ ನೀವು BGMI ಪ್ರಿಯರಾಗಿದ್ದರೆ ಹೇರ್ ಡ್ರಾಪ್ ಬಿದ್ದಾಗ ನೀವು ಯಾವ ಗಂಡಿಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇದು ಈ ವಿಡಿಯೋದಲ್ಲಿ ಇರುವ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.